Hello, my dear students. I am Chandrasekhar N. Adiche, 3 Vinayaka High School, Benkadi, Honnadi Taluk, Davangere district. Today, in this class, Unit 3, Poem, 9th Standard, Second Language in English. This poem, a girl called Golden. A girl called Golden. This poem written by David Watson. Ili about the poet. David Watson and he was born in 1921 then died in 1998. He was an Australian poet and photographer. David was well known among the network of children's authors and illustrators who meet at the journalists club at Sydney. In ocean theatre and photography, he has published children's poems in numerous magazines and at Atalaji of each one. Ile ee kaviya bagge a girl called Golden is poeted by David Watson antaru ivaru 1921 ne janisi 1998 ravarige maranavanna antadare. He was an Australian poet. Uru Australia deshada obba kavi agirtare and a photographer. Obba shreshtha chayagrahaka. Photographer means chayagrahaka kannavade karitadavi. David was well known among the network children's authors and illustrators who meet at the Journalist Club at the Sydney. ಈ ಡೇವಿಡ್ ವಾಟ್ಸನ್ ಅನ್ನುವಂಥವ್ರು ಇವರು ಅನೇಕ ಮಕ್ಕಳ ಬಗ್ಗೆ ಒಂದು ಕಥೆಗಳನ್ನು ಬರೆಯುವಂಥವರು, ಕವನಗಳನ್ನು ಬರೆಯುವಂಥವ್ರು ಮತ್ತು ದುಷ್ಟಾಂತಗಳ ಬಗ್ಗೆ ಹೇಳುವ ದುಷ್ಟಾಂತ ಕಾರಣವಂತಂದಿದೆ ಹೇಳುತ್ತದೆ. ಇವರು ಆ ಸಿಡ್ನಿಯಲ್ಲಿರುವಂತಹ ಏನು ಪತ್ರಕರ್ತರನ್ನ, ಜರ್ನಲಿಸ್ಟ್ ಮೀನ್ಸ್ ಪತ್ರಕರ್ತರು, ಅವರನ್ನ ಭೇಟಿಯಾದಂಥವರು ಅನ್ನುವಂಥದ್ದು, ಅವರ ಒಂದನ್ನು ಭೇಟಿಯಾಗಿ ಅವರ ಬಗ್ಗೆ ವಿಚಾರಧಾರೆಗಳನ್ನು ತೆಗೆದುಕೊಂಡು ಅಂಥವರು. ಬಿಸೈಡ್ಸ್ ರೈಟಿಂಗ್ ಪೋಯಮ್ಸ್ ಫಾರ್ ಚಿಲ್ಡ್ರನ್, ಇವರು ಮಕ್ಕಳ ಕುರಿತು ಇವರು ಅಚ್ಚು ಪದ್ಯಗಳನ್ನು ಬರೆಯದಷ್ಟೇ ಅಲ್ಲದೆ ಡೇವಿಡ್ ವಾಸ್ ಇಂಟ್ರೆಸ್ಟೆಡ್ ಇನ್ ಓಷಿಯನ್ ಟೇ, ಅಂದರೆ ಈ ಸಾಗರದ ಬಗ್ಗೆ ಕುರಿತ ಚಲನಚಿತ್ರಗಳನ್ನು ಥಿಯೇಟರ್ ಅನ್ನು ಚಿತ್ರಮಂದಿರಗಳಲ್ಲಿ ಬರೆಯುವಂಥದ್ದು ಆ್ಯಂಡ್ ಈ ಫೋಟೋಗ್ರಾಫ್ ಅವುಗಳ ಬಗ್ಗೆ ಒಂದು ಛಾಯಾಚಿತ್ರಗಳನ್ನು ತೆಗೆಯುವಂಥ ಒಂದು ಕಲೆ ಇವರಿಗಿತ್ತು. ಯಾರಿಗೆ? ಡೇವಿಡ್ ವಾಟ್ಸನ್ ಅವರು. ಹಿ ಹ್ಯಾಸ್ ಪಬ್ಲಿಷ್ ಚಿಲ್ಡ್ರನ್ಸ್ ಪೋಯಮ್ ಇನ್ ಎ ದ ನ್ಯೂಮರಿಸ್ ಮ್ಯಾಗ್ಜಿನ್ಸ್ ಆ್ಯಂಡ್ ದ ಪಟಾಲಜಿ ಆಫ್ ಇನ್ ಓನ್. ಇವರು ಒಬ್ಬ ಸ್ವಂತ ಕವನ ಸಂಕಲನಗಳನ್ನು ಸಹ ಬರೆದೇ ಇದ್ರು. ಇವರು ಬರೆದಂಥ ಅನೇಕ ಮಕ್ಕಳ ಪದ್ಯಗಳು ಪಬ್ಲಿಷ್ ಪ್ರಕಟಗೊಂಡು ಎಲ್ಲಿ ಅಂತಂದರೆ ಈ ಒಂದು ನ್ಯೂಮರಸ್ ಮ್ಯಾಗ್ಜಿನ್, ನಿಯತಕಾಲಿಕ ಮ್ಯಾಗ್ಜಿನ್ಗಳಲ್ಲಿ ಇವರು ಈ ಒಂದು ಬರೆದಂತಹ ಮಕ್ಕಳ ಒಂದು ಪದ್ಯಗಳು ಹೆಚ್ಚು
ಪ್ರಕಟಗೊಳ್ತಾ ಇರುವಂಥದ್ದು. ಇವರ ಒಂದು ಅಭೌರ್ತ ಪೋಯೆಟ್ರಿ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡ್ವಿ. ಓಕೆ, ಇಲ್ಲಿ ನೆಕ್ಸ್ಟ್ ಪೋಯೆಟ್ರಿ ಅನ್ನೋದಾದ್ರೆ ಬಿಫೋರ್ ಯು ರೀಡ್ ಲುಕ್ ಅಟ್ ದ ಫಾಲೋಯಿಂಗ್ ಪಿಕ್ಚರ್ಸ್. ನೋಡಿ, ನಿಮ್ಮ ಅಲ್ಲಿ ಪುಸ್ತಕದಲ್ಲೇ ಒಂದು ಕೆಲವು ಪಿಕ್ಚರನ್ನು ನೋಡಿ ಅಂತ ಹೇಳ್ತದೆ. ಅಲ್ಲಿ ವರ್ಕ್ ಇನ್ ಪೇರ್ಸ್ ಗ್ರೂಪ್ಸ್ ಅಂದರೆ ಗುಂಪುಗಳ ಜೋಡಣೆಗಳನ್ನು ಮಾಡಿ ಅಂತ. ಐಡೆಂಟಿಫೈ ದ ಗೇಮ್ ಆ್ಯಂಡ್ ರೈಟ್ ದ ನೇಮ್ ಆಫ್ ದ ಗೇಮ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ನೇಮ್ ಆಫ್ ದ ಸ್ಪೋರ್ಟ್ಸ್ ಆರ್ ಗಿವನ್ ಇನ್ ಬ್ರಾಕೆಟ್ಸ್. ಫುಟ್ಬಾಲ್, ಬಾಸ್ಕೆಟ್ಬಾಲ್, ವಾಲಿಬಾಲ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಸೈಕ್ಲಿಂಗ್, ಫೆನ್ಸಿಂಗ್, ವೇಟ್ ಲಿಫ್ಟಿಂಗ್, ಡಿಸ್ಕಸ್ ಥ್ರೋ, ಆರ್ಚರಿ, ಶೂಟಿಂಗ್, ಟೆನಿಸ್, ಸ್ವಿಮ್ಮಿಂಗ್, ರನ್ನಿಂಗ್ ರೇಸ್, ಶೈನಿಂಗ್ ಟೇಬಲ್ ಟೆನಿಸ್. ದೇರ್ ಆರ್ ದ ಗೇಮ್ಸ್ ನೇಮ್ಸ್, ಸ್ಪೋರ್ಟ್ಸ್ ಗೇಮ್ಸ್ ನೇಮ್ಸ್ ಡಿವೈಡೆಡ್ ದ ಗ್ರೂಪ್ಸ್ ಅಂತಂದರೆ ಏನಾದರೆ ಅಂದರೆ ಈ ಒಂದು ಕೆಳಗೊಟ್ಟಿರುವಂತಹ ಬಾಸ್ಕೆಟ್ಬಾಲು, ವಾಲಿಬಾಲು, ಕ್ರಿಕೆಟು, ಬ್ಯಾಡ್ಮಿಂಟನ್ನು, ಸೈಕ್ಲಿಂಗು, ಫೆನ್ಸಿಂಗು, ವೇಟ್ ಲಿಫ್ಟಿಂಗು, ಡಿಸ್ಕಸ್ಸು, ಅರ್ಜಿ, ಆಮೇಲೆ ಶೂಟಿಂಗು, ಟೆನಿಸ್ಸು, ಸ್ವಿಮ್ಮಿಂಗು, ರನ್ನಿಂಗ್ ರೇಸ್, ಶೈನಿಂಗ್ ಟೇಬಲ್ ಟೆನಿಸ್, ಇವುಗಳನ್ನು ಏನು ಮಾಡಿ ಅಂತಂದರೆ ಇವುಗಳ ಒಂದು ಹೆಸರುಗಳನ್ನು ಆ ಒಂದು ಚಿತ್ರದಲ್ಲಿ ತೋರಿಸಿರುವಂಥ ಗುರುತಿಸಿ ಅಂತ. ಇಲ್ಲಿ ಚಿತ್ರಗಳದವು ನಿಮಗೆ ಪುಸ್ತಕದಲ್ಲಿ ಈ ಚಿತ್ರ ಇದೆ, ಆ ಚಿತ್ರಗಳನ್ನು ನೀವು ಗುರುತಿಸಿ ಅಂತಂದರೆ ಹೇಳ್ತದರೆ. ನೆಕ್ಸ್ಟ್ ಇಂಟ್ರಡಕ್ಷನ್. ಇಲ್ಲಿ ಯು ಹ್ಯಾವ್ ಲರ್ನ್ಸ್ ಸಮಥಿಂಗ್ ಅಬೌಟ್ ದ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಇಲ್ಲಿ ಸ್ಪೋರ್ಟ್ಸ್ ಅಂದರೆ ಕ್ರೀಡೆಗಳು, ಗೇಮ್ಸ್ ಅಂದರೆ ಆಟ. ಈ ಕ್ರೀಡೆ ಅನ್ನೋ ಆಟಗಳ ಬಗ್ಗೆ ನಿಮ್ಗೆ ಏನಾದರೂ ಅದನ್ನು ಕಲೀಲಿಕ್ಕೆ ಸಾಧ್ಯನಾ ಅನ್ನೋದನ್ನು ಕೇಳಿದರೆ ದೇ ಆರ್ ದ ಸೋರ್ಸ್ ಆಫ್ ಎಂಜಾಯ್ಮೆಂಟ್ ಆರ್ ದೇ. ಹೌದಾ, ನೀವೆಲ್ಲರೂ ಒಂದು ಮನರಂಜನೆಗೋಸ್ಕರ ನೀವು ಇದನ್ನು ಆಡ್ತಾ ಇಲ್ವೆ, ಕಲಿತಾ ಇಲ್ವೆ ಅನ್ನೋದಂದ್ರೆ ವೆಲ್ ಎನ್ ಈ ಕುಮಾರ ಇವೆಂಟ್ ಇನ್ ದ ಗೇಮ್ ಆಫ್ ಕ್ರಿಕೆಟ್ ದಟ್ ಚೇಂಜ್ ಇನ್ ದ ಪ್ಲೇಯರ್ ಟು ಆಫ್ ಫಾರ್ ದ ಸಮ್ ಅದರ್ಸ್ ಟೇಮ್. ಅಂದರೆ ಕೆಲವರು ಬೇರೆ ಬೇರೆ ಆಟಗಳನ್ನು ಆಡ್ತಾ ಇದ್ದಾರೆ, ಕೆಲವರು ಕ್ರಿಕೆಟನ್ನು ಆಯ್ಕೆ ಮಾಡುವಂತಹ ಒಂದು ಆಟ, ಇದರಿಂದ ತಮ್ಮದೇ ಆದಂಥ ಒಂದು ಜೀವನವನ್ನು ಇವರು ಕಂಡುಕೊಳ್ತಿದ್ದಾರೆ ಅನ್ನೋದು. ಇಲ್ಲಿ ಆ ಗರ್ ಕಾರ್ಡ್ ಗೋಲ್ಡನ್ ಅನ್ನುವಂತಹ ಒಂದು ಪೋಯಮನ್ನು ನಾವು ನೋಡುತ್ತಿದ್ದೇವೆ. ಇಲ್ಲಿ ಓಕೆ ಲೆಟ್ಸ್ ಗೋ ಟು ದ ಪೋಯಮ್ ಪೇಜ್ ನಂಬರ್ ಇಲ್ಲಿ 67. ಓಕೆ, ಐ ವಿಲ್ ರೀಡ್ ದ ಪೋಯಮ್ ಅಂಕಿಂಗಿಂದ ಕೇಳ್ತೀರಿ. ಓಕೆ, ಆ ಗರ್ಲ್ ಕಾಲ್ಡ್ ಗೋಲ್ಡನ್ ಡೇವಿಡ್ ವಾಟ್ಸನ್. ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ಮೇಟ್ಸ್ ವರ್ ವಾಕಿಂಗ್? ವೈ ಡಿಡ್ ಯು ಸ್ಪೆಂಡ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ವೈ ಡಿಡ್ ಯು ಟ್ರೈನ್ ವಿನ್ ಅದರ್ಸ್ ವರ್ ಪ್ಲೇಯಿಂಗ್? ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಇಟ್ ಸೀಮ್ ಫನ್? ವಾಸ್ ಇಟ್ ದ ಪೀಕ್ ಆಫ್ ದ ಫ್ರೆಶ್ ಏರ್ ಆ್ಯಂಡ್ ಸನ್ಶೈನ್? ವಾಸ್ ಇಟ್ ದ ಸ್ಟೇ ಆಫ್ ದ ಬ್ರೀಚ್ ಇನ್ ಯುವರ್ ಹೇರ್? ವಾಟ್ ಮೇಡ್ ದ ಕೋಚ್ ರೆಕಗ್ನೈಸ್ ಯು ವರ್ ಸ್ಪೆಷಲ್? ವಾಸ್ ಇಟ್ ಬಿಕಾಸ್ ಯು ಹ್ಯಾಡ್ ಕರೇಜ್ ಟು ಸ್ಟೇ ಸೋವಿಂಗ್ ಯುವರ್ ವಿಲ್ ವೆನ್ ದ ಮಜಲ್ಸ್ ವರ್ ಹ್ಯಾಕಿಂಗ್? ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ಆ್ಯಂಡ್ ಮಚ್ ಟು ಬಿ ಲರ್ನ್ ಹೀಡಿಂಗ್ ದ ವರ್ಡ್ಸ್ that some others rejected, knowing that winning could only be earned. Time slipped away, then came the Olympics. Still in your teenage
but suffered on by the chase. Glory at last, as you gain your gold medals, a time to remember the rest of your years. A girl called Golden, Opa Pangara Hudigi Anta now Kariya Bodhi, he Kari Bodhi, yet Kari Bodhi, Hili Kyatara. What did you run when your schoolmates were working? What did you train if they started to run? What did you train will others were playing? What was the secret that made it shame fun? Ili lekakaru aa golden star anna hudigige ile kelthare avlu yaru anta munde helanodara anta. What did you run when your schoolmates were walking? Andre ನಿನ್ನ ಸಹಪಾಠಿಗಳು ನಡೆದಾಡುವಂತಹ ಸಂದರ್ಭದಲ್ಲಿ ನೀನು ಏಕೆ ಓಡ್ತಾ ಇದ್ದಿ? ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವರ್ ವಾಕಿಂಗ್? ನೆಕ್ಸ್ಟ್, ವೈ ಡಿಡ್ ಯು ಸ್ಪ್ರೇನ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ಅಕಸ್ ಅವು ಓಡ್ತಾ ಇದ್ರೆ ನೀನು ವೇಗವಾಗಿ ಯಾಕೆ ಅವಕ್ಕಿಂತ ವೇಗವಾಗಿ ಓಡಲು ಪ್ರಾರಂಭಿಸ್ತೀಯ? ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ಅವರೇನು ಓಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ನೀನೇಕೆ ಅತಿ ಹೆಚ್ಚು ವೇಗವಾಗಿ ಓಡ್ತಾ ಇದೀಯಾ? ಅಂದ್ರೆ ಸ್ಪ್ರಿಂಟ್ ಅಲ್ಪಾವಧಿಯಲ್ಲಿ ಒಂದು ಸ್ಥಳವನ್ನು ಬೇಗನೆ ತಲುಪುವಂಥದ್ದು, ಅಂದ್ರೆ ಒಂದು ಬೇಗನೆ ಓಡುವಂಥದ್ದು ಇಲ್ಲಿ ಹೇಳುವಂಥದ್ದು. What did you train when others were playing on that? ಬೇರೆಯವರು ಆಟವನ್ನು ಆಡ್ತಾ ಇರಬೇಕಾದ್ರೆ ನೀನು ಏಕೆ ತರಬೇತಿಯನ್ನು ಕೊಡ್ತಾ ಇದ್ದಿ, ತರಬೇತಿಯನ್ನು ಪಡ್ಕೊಳ್ತಾ ಇದ್ದಿ? ಟ್ರೈನ್ ತರಬೇತಿ ಇಲ್ಲಿ. What did you train when others were playing? ಬೇರೆಯವರು ಆಟವನ್ನು ಆಡುವಂತಹ ಸಮಯದಲ್ಲಿ ನೀನು ಏಕೆ ತರಬೇತಿಯನ್ನ ಕೋಚರಿಂದ ಪಡ್ಕೊಳ್ತಾ ಇದ್ದಿ ಅನ್ನುವಂಥದ್ರಲ್ಲೇ ಕೇಳ್ತಿದ್ದಾರೆ. ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಇಟ್ ಎ ಸೀಮ್ ಫನ್? ಅದ ಎಲ್ಲರೂ ಒಂದು ನಿರ್ದಿಷ್ಟವಾಗಿ ಒಂದು ಮೋಜಿಗಾಗಿ ಅವನು ಕಾಣ್ತಾ ಇದ್ರೆ ನೀನು ಏನೋ ಒಂಥರ ದಿಟ್ಟವಾಗಿ ಅದರ ಬಗ್ಗೆ ಒಂದು ಏನೋ ಒಂದು ವಿಚಾರದಲ್ಲಿ ಮಗ್ನಾಗಿರ್ತಾ ಇದ್ದಲ್ಲ, ಏಕೆ ಅನ್ನುವಂಥದ್ದು ನನಗೆ ಕೇಳ್ತಿದ್ದಾರೆ. ವಾಸ್ ದ ಪೇನ್ ಆಫ್ ದ ಫ್ರೆಶ್ ಏರ್ ಅಂಡ್ ಸನ್ಶೈನ್? ಇಲ್ಲಿ ಯಾಕೆ ಇನ್ನೊಂದಿಗೆ ಗಮನಿಸಬೇಕೋ, ಮೇಲಿನ ಪ್ರಶ್ನೆಗಳಲ್ಲಿ ಈ ಕೆಳಗಿನ ಸ್ಥಾನದಲ್ಲಿ ಉತ್ತರವನ್ನು ಹೇಳಲಾಗಿದೆ ಎಂಬುದು ನೋಡಿ. ಅದು ಹೇಳ್ತಾರೆ, ವಾಟ್ ಇಟ್ ಯುವರ್ ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ಫಾರ್ ವಾಕಿಂಗ್ ಅಂತ ಕೇಳಿದಾಗ, ವಾಸ್ ಇಟ್ ದ ಫೀಲ್ ಆಫ್ ದ ಫ್ರೆಶ್ ಏರ್ ಅಂಡ್ ಸನ್ಶೈನ್? ಅಂದ್ರೆ ನಿನಗೆ ಒಂದು ತಾಜಾವಾದ ಫ್ರೆಶ್ ಏರ್, ತಂಪಾದ ತಂಗಾಳಿ ನಿನ್ನ ಒಂದು ಕೂದಲಿಗೆ ಬಂದು ತಲುಪಲಿ, ಹಾಗೂ ಸೂರ್ಯನ ಒಂದು ಕಿರಣಗಳು, ಸೂರ್ಯನ ಒಂದು ರಶ್ಮಿ, ಆ ಒಂದು ಕಿರಣಗಳು ನಮ್ಮ ಮೈಗೆ ತಾಕಲಿ ಅನ್ನುವುದಕ್ಕೆ ನೀನು ಆ ಒಂದು ಅನುಭವವನ್ನು ಪಡೆದುಕೊಳ್ಳಲು ನೀನು ಓಡ್ತಾ ಇದೀಯಾ ಅಂತಂದಿದೆ ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ವಾಸ್ ಇಟ್ ದ ಸ್ಟೇ ಆಫ್ ದ ಬ್ರೀಸ್ ಇನ್ ಯುವರ್ ಹೇರ್? ನಿನಗೆ ಯಾಕೆ ಅವ್ರಿಗಿಂತ ಅವರು ಓಡ್ತಾ ಇದ್ರು, ನೀನು ಅವ್ರಿಗಿಂತ ಬೇಗನೆ ಯಾಕೆ ಓಡ್ತಾ ಇದ್ದೀಯ ಅಂದರೆ ಅವರ ಒಂದು ತಂಗಾಳಿ, ಬ್ರೀಸ್ ತಂಗಾಳಿ ನಿನ್ನ ಕೂದಲಿಗೆ ವೇಗವಾಗಿ ಬಂದು ತಲುಪಲಿ ಅಂತಂದು ನೀನು ನಿನ್ನ ವೇಗವನ್ನು ಹೆಚ್ಚು ಮಾಡ್ತಾ ಇದ್ದೀನಿ ನೋಡಿ. ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್?
ಏನು ನಡೆಯಬೇಕು ಅಂತ ಅಂತಂದ್ರೆ ನೀನು ಅತಿ ವೇಗವಾಗಿ ಹೋಗ್ತಾ ಇದ್ದೀನಿ ಯಾಕೆ ಅಂತ ಕೇಳಿದಾಗ ಆ ತಂಗಾಳೆ ಪ್ಲೀಸ್ ತಂಗಾಳೆ ನನ್ನ ಕೂದಲಿಗೆ ಬಂದು ತಲುಪಲಿ ಅನ್ನುವ ಗೋಚರ ನೀನು ಓಡ್ತಾ ಇದ್ದೇನೆ ಅಂತಂದ್ರದನ್ನ ಕೇಳಿದ್ರಿ. ವಾಟ್ ಮೇಡ್ ದ ಕೋಚ್ ವಾಟ್ ಮೇಡ್ ದ ಕೋಚ್ ರೆಕಗ್ನೈಸ್ ಯು ಆರ್ ಸ್ಪೆಷಲ್ ಅಲ್ಲಿ ವಾಟ್ ಮೇಡ್ ದ ಕೋಚ್ ತರಬೇತಿದಾರನನ್ನು ಗುರುತಿಸಿ ನಿನಗೆ ಸ್ಪೆಷಲ್ ವಿಶೇಷವಾದಂಥ ತರಬೇತಿಯನ್ನು ಕೊಡ್ತಾ ಇದ್ರಲ್ಲ ಯಾಕೆ ಅಲ್ಲಿ ಮತ್ತೆ ಮಿಕ್ಕದನೆ. ವೈ ಡಿಡ್ ಯು ಟ್ರೈನ್ ವಿಲ್ ಅದರ್ಸ್ ಮತ್ತೆ ಎಲ್ಲರೂ ಆಟ ಆಡ್ತಾ ಬೇಕಾದ್ರೆ ನೀ ಯಾಕೆ ತರಬೇತಿ ಕೊಡ್ತಾ ಇದ್ದೀನಿ ತರಬೇತಿ ತರತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಒಂದು ಆನ್ಸರ್ ಇದೆ ಏನಂದ್ರೆ ಅಂತಂದ್ರೆ ವಾಟ್ ಮೇಡ್ ದ ಕೋಚ್ ಕೋಚ್ ಮೀನ್ಸ್ ತರಬೇತಿಯನ್ನ ನೀಡುವಂಥವರು ರೆಕಗ್ನೈಸ್ ಗುರುತಿಸು ಯುವರ್ ಸ್ಪೆಷಲ್ ನಿನಗೆ ತರಬೇತಿಯನ್ನು ಕೊಡುವಂತ ನಿನ್ನನ್ನು ಗುರುತಿಸಿ ನಿನಗೆ ಒಂದು ತರಬೇತಿಯನ್ನು ಆ ಸಮಯದಲ್ಲಿ ಕೊಡ್ತಾ ಇದ್ರಲ್ಲ ಅನ್ನುವಂಥದ್ದನ್ನೇ ಉತ್ತರ ಆಗ್ತೀವಿ. ವಾಸ್ ಇಟ್ ಬಿಕಾಸ್ ಯು ಹ್ಯಾಡ್ ದ ಕರೇಜ್ ಟು ಸ್ಟೇ ನೆಕ್ಸ್ಟ್ ವಾಟ್ ಯು ಹ್ಯಾಡ್ ಕರೇಜ್ ಟು ಸ್ಟೇ ನೀನು ನಿನ್ನ ಇದಕ್ಕೆ ಧೈರ್ಯದಿಂದ ನೀನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀ ಅದಕ್ಕೆ ನಿನಗೆ ಸಾಕಷ್ಟು ನಿನ್ನ ಅದರಲ್ಲಿ ನೀನು ಒಂದು ನಿನ್ನನ್ನು ತಲ್ಲೀನಗೊಳಿಸ್ಕೊಳ್ತಾ ಇದ್ದೀ ಹಾಗಾಗಿ ನಿನಗೆ ಒಂದು ಮೋಜು ಮಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಸ್ಟ್ರಿಕ್ಟ್ ಆಗಿ ನೀನು ಅದರಲ್ಲಿ ಭಾಗವಹಿಸ್ತಿದ್ದಿ ಧೈರ್ಯದಿಂದ ಇರ್ತಾ ಇದ್ದೀರ ಅದು ಅದಕ್ಕೆ ಅಂತಂದರೆ ಕೆಳಗಿನ ಪ್ರಶ್ನೆಗೆ ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ದ ಸೇಮ್ ಬಂದಂತಂದಾಗೆ ವಾಸ್ ಇಟ್ ಬಿಕಾಸ್ ಯು ಹ್ಯಾಡ್ ಕರೇಜ್ ಟು ಸ್ಟೇ ಅನ್ನುವಂಥ ಉತ್ತರವನ್ನಲ್ಲಿ ಕೇಳಲಾಗ್ತದೆ. ಸೋವಿಂಗ್ ಯುವರ್ ವಿಲ್ ವೆನ್ ದ ಮಜಲ್ಸ್ ವರ್ ಯಾಚಿಂಗ್ ಹೌದಾ ಮತ್ತೆ ಏನಾಗ್ತದೆ ಅಂತಂದರೆ ನಿನ್ನ ಮಜಲ್ಸ್ ಮಾಂಸಕಾಂಡಗಳು ನೋವುಗಳನ್ನು ಇದ್ದರೂ ಸಹ ನಿನ್ನ ನೀನು ನಿನ್ನ ಒಂದು ಪ್ರದರ್ಶನವನ್ನು ನೀನು ಮಾಡ್ತಾ ಇದ್ದೀ ನೀ ಪ್ರದರ್ಶನ ಇದ್ದಿ ಅಂತದ್ದು ಸೋವಿಂಗ್ ಪ್ರದರ್ಶನ ಮಜಲ್ಸ್ ಮಾಂಸಕಾಂಡಗಳು ಯಾಕಿಂಗ್ ಮೀನ್ಸ್ ಯಾಕಿಂಗ್ ಮೀನ್ಸ್ ನೋವು ಅಂದರೆ ನಿನ್ನ ಮಜಲ್ಸ್ ಸ್ನಾಯುಗಳನ್ನು ಮಾಂಸಖಂಡಗಳು ನಿನಗೆ ನೋವನ್ನು ಕೊಡ್ತಾ ಇದ್ರೂ ಸಹ ನೀನು ಅವುಗಳನ್ನು ಗಮನಿಸದೆ ನೀನು ಒಂದು ಪ್ರದರ್ಶನವನ್ನು ನೀನು ಮಾಡ್ತಾ ಇದ್ದೆ ಸ್ಪೋರ್ಟ್ಸಲ್ಲಿ ಅಂತ. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ಆ್ಯಂಡ್ ಮಚ್ ಟು ಬಿ ಲರ್ನ್ ಮತ್ತೆ ಆ ನಿರ್ದಿಷ್ಟವಾದಂಥ ಸಮಯದಲ್ಲಿ ಸ್ಪೆಲ್ಸ್ ಅಂದರೆ ನಿರ್ದಿಷ್ಟಪಡಿಸಿದಂಥ ಒಂದು ಸಮಯ ಇವನ್ ಕ್ರಿಕೆಟಲ್ಲಿ ಒಂದು ಸ್ಪೆಲ್ ಸುಮಾರು 5-10 ಓವರಿನ ಒಂದು ಸಮಯ ಆ ಅವಧಿಯಲ್ಲಿ ಅವರು ಬಾಲ್ಗಳನ್ನು ಹಾಕಬೇಕಾಗುತ್ತೆ. ಅಕಸ್ಮಾತ್ ಹೆಚ್ಚಿಗೆ ತಗೊಂಡ್ರೆ ದಂಡನೂ ಬೀಳ್ತದೆ ಕಡಿಮೆ ಬೇಗನೆ ಹಾಕಿದ್ರೆ ಏನು ಸಮಸ್ಯೆ ಸಮಯ ಹೆಚ್ಚು ತಗೊಂಡ್ರೆ ಅವರಿಗೆ ದಂಡವನ್ನು ಸಾಗಿಸ್ತದೆ. ಸ್ಪೆಲ್ಸ್ ಅಂದರೆ ನಿರ್ದಿಷ್ಟಪಡಿಸಿದಂಥ ಒಂದು ಕಾಲಾವಧಿ ಅಂತ. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ಆ್ಯಂಡ್ ಮಚ್ ಟು ಬಿ ಲರ್ನ್ ಏನು ದೀರ್ಘವಾದಂಥ ಅವಧಿಯನ್ನು ತೆಗೆದುಕೊಂಡು ನೀನು ಈ ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಕಲಿತಾ ಇದ್ದಿಲ್ಲ ಅಂತಂದಿರುತ್ತಾರೆ. ಹೀಡಿಂಗ್ ದ ವರ್ಡ್ಸ್ ದಟ್ ಸೇಮ್ ಮದರ್ ಸಬ್ಜೆಕ್ಟ್ ಅಂದರೆ ಕೆಲವರು ಏನಾದರೂ ಗಮನವನ್ನು ಹರಿಸಿದೆ ಕೆಲವರು ಟೀಚರ್ಸ್ ಹೇಳದೇ ಇರುವಂತ ಗಮನ ಹರಿಸಿದ ಕೆಲವರು ತರಬೇತಿದಾರರು ಹೇಳಿದಂತೆ ಗಮನಿಸ ಆದರೆ ನೀನು ಅವರು ಹೇಳಿದಂಥ ವರ್ಡ್ಸನ್ನು ಹೀಡಿ ಗಮನವನ್ನು ಕೊಡ್ತಾ ಇದ್ದಿ ಹಾಗಾಗಿ ನೀನು ಇವತ್ತು ಒಂದು ಸಾಧನೆಯನ್ನು ಮಾಡ್ತಾ ಇದ್ದಿ. ಹೀಡಿಂಗ್ ದ ವರ್ಡ್ಸ್ ದಟ್ ಸಮ್ ಅದರ್ಸ್ ರಿಜೆಕ್ಟೆಡ್ ಬೇರೆಯವರು ಕೆಲವೊಂದು ವಿಚಾರಗಳನ್ನು ಮಾತನ್ನು ರಿಜೆಕ್ಟ್ ಮಾಡಿದ್ರೂ ಸಹ ನೀನು ಅದನ್ನು ತಿಳಿಸ್ಕೊಳ್ಳಿ ಗಮನವನ್ನು ಹರಿಸ್ತಾ ಇದ್ದಿ. ಕೆಲವೊಂದು ವಿಚಾರವನ್ನು ಒಳ್ಳೆ ಚೆನ್ನಾಗಿ ಅದನ್ನು ಇಷ್ಟವಿಲ್ಲ ಮಾಡ್ಕೊಳ್ತಾ ಇದ್ದಿ ಅನ್ನೋದನ್ನು ಹೇಳ್ತದೆ. ನಾವಿಂಗ್ ದಟ್ ವಿನ್ನಿಂಗ್ ಕೊಡು ಓನ್ಲಿ ಅಂದರೆ ನಿನ್ನ ಒಂದು ಜ್ಞಾನ ತಿಳುವಳಿಕೆ ಅನ್ನುವಂಥದ್ದು ಈ ಒಂದು ಜಯಸಾಧಿಯಾಗಿ ಗಳಿಸಲಿಕ್ಕೆ ವಿನ್ನಿ ವಿಜೇತಿ ಆಗಲಿಕ್ಕೆ ಮಾತ್ರ ಅದನ್ನು ಉಪಯೋಗಿಸ್ತಿದ್ದೀ ಅವ್ರನ್ನು ಖರ್ಚು ಮಾಡ್ತಾ ಇದ್ದೀ ಅನ್ನುವಂಥದ್ದೇ ಹೇಳಲಾಗ್ತದೆ. ದ ಸ್ಲಿಪ್ಡ್ ಅವೇ ದಟ್ ಕೇಮ್ ದ ಒಲಿಂಪಿಕ್ಸ್ ಸ್ಟಿಲ್ ಇನ್ ಯುವರ್ ಟೀಮ್ ಬಟ್ ಸ್ಪರೆ ಫ್ರೆಡ್ ಆನ್ ಬೈ ದ ಚೇರ್
glory at last. As you gain your gold medals, a time to remember the rest of your years. ಇಲ್ಲಿ ಲೇಖಕರು ಮತ್ತೆ ಕೇಳಿದ್ರೆ ದೆನ್ ಕೇನ್ ದ ಒಲಿಂಪಿಕ್ಸ್, ಇನ್ನೇನು ಒಲಿಂಪಿಕ್ಸ್ ಬಂದು ಮುಗದೇ ಹೋಗುತ್ತೆ, ಸ್ಲಿಪ್ ಮುಗಿದು ಜಾರಿ ಹೋಗು ಮುಗಿದು ಹೋಗುತ್ತೆ. ಒಲಿಂಪಿಕ್ಸ್ ಬಂದು ಈ ಒಂದು ಜಾರಿ ಹೋಗ್ತಾ ಇದೆ. ಪ್ರತಿ 4 ವರ್ಷಗಳೊಮ್ಮೆ ಈ ಒಂದು ಒಲಿಂಪಿಕ್ ಆಟಗಳನ್ನು ಏರ್ಪಡಿಸ್ತಾರೆ ಪ್ರಪಂಚದ ಕೆಲವೊಂದು ರಾಷ್ಟ್ರಗಳಲ್ಲಿ. ಹೀಗೆ ಈ ಒಂದು ಒಲಿಂಪಿಕ್ಸ್ ಗೇಮ್ಸ್ ಸ್ಲಿಪ್ ಅಂದ್ರೆ ಜಾರು ಅಲೆ ಬಂದು ಹೋಗ್ತಾ ಇದೆ. ಸ್ಟಿಲ್ ಇನ್ ಯುವರ್ ಟೀಮ್ಸ್ ಬಟ್ ಫೈಲ್ ಆನ್ ಯುವರ್ ಚೇಸ್, ಅಂದ್ರೆ ಈ ಒಂದು ಮುಗಿದು ಹೋದರೂ ಸಹ ನಿನ್ನ ಟೀನೇಜ್ ಮುಗಿತಾ ಇದ್ರೂ ಸಹ ನೀನು ನಿನ್ನ ಒಂದು ನೆರೆದಿದ್ದ ಒಂದು ವೈಭವವನ್ನು ಒಂದು ಘೋಷಣೆಗಳನ್ನು ಕೂಗಿ ನಿನ್ನನ್ನು ಪ್ರಚೋದಿಸಿದವರ ಅಲ್ವಾ ಅನ್ನುವಂಥದ್ದರಲ್ಲೇ ಕೇಳ್ತಾರೆ. ಗ್ಲೋರಿ ಅಟ್ ಲಾಸ್ಟ್ ಯು ಗ್ರ್ಯಾಂಡ್ ಫಾರ್ ಗೋಲ್ಡ್ ಮೆಡಲ್ಸ್, ಅದ ನೀನು ಅನೇಕ ಬಂಗಾರದ ಪದಕಗಳನ್ನು ನೀನು ಗಳಿಸಿದೀಯ, ಗಳಿಸಿ ಕೊನೆಯ ನಿನಗೆ ಅವುಗಳನ್ನು ನಿನ್ನ ಒಂದು ವೈಭವವನ್ನು ಕಾಣಲಿಕ್ಕೆ ಅದರಿಂದ ಸಾಧ್ಯತೆ, ಅಂದರೆ ಏನಾದರೂ ಒಂದು ಸಾಧನೆಯನ್ನು ಮಾಡಿದರೆ ಕೊನೆಯವರೆಗೆ ಅದು ನೆನಪುಳಿಲಿಕ್ಕೆ ಸಾಧ್ಯತೆ ಇದೆ. ಮುಂದೆ ಮೆಲುಕಲ್ಲೇ ನಾವು ಒಂದು ಜೀವನವನ್ನು ಕಳಿಬಹುದು, ಅಂದರೆ ವೈಭವದಿಂದ ನಾವು ಮೆರೆಯಬಹುದು ಅನ್ನುವಂಥದ್ದು. ಹಾಗೆ ಈ ಗೈನ್ ಯುವರ್ ಗೋಲ್ಡ್ ಮೆಡಲ್ಸ್ ಅ ಟೈಮ್ ಟು ರಿಮೆಂಬರ್ ರೆಸ್ಟ್ ಯುವರ್ ಇಯರ್ಸ್, ಅಂದರೆ ಕೊನೆಯ ಕಾಲಾವಧಿಯಲ್ಲಿ ಕೊನೆಯ ಮುಕ್ತಾಯ ಸಂದರ್ಭದಲ್ಲಿ ಅವುಗಳ ಬಗ್ಗೆ ಆಗುವ ಅವಧಿಯಲ್ಲಿ ನೀನು ಅವುಗಳನ್ನು ನೆನಪು ಹಾಕಿಕೊಂಡು ನಿನ್ನ ಜೀವವನ್ನು ನೆಮ್ಮದಿಯಾಗಿ ಒಂದು ವೈಭವಯುತವಾದಂಥ ಜೀವನವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಲೇಖಕರು ಇಲ್ಲಿ ಒಬ್ಬ ಬಗ್ಗೆ ಅವ್ರು ಯಾರು ಅಬೌಟ್ ಪೋಯೆಟ್ ಯಾರ ಬಗ್ಗೆ ಅವರು ಇಷ್ಟ ಹೇಳ್ತಾ ಇದ್ರು ಅಂತಂದ್ರೆ ಇಲ್ಲಿ ದ ಒಡೆ ಆ ಪೋಯಮ್ ಇನ್ ಪ್ಲೇಸ್ ಆಫ್ ಅಂದ್ರೆ ಯಾವ ಒಬ್ಬ ಸಾಧನೆ ಮಾಡಿದಂತ ಅವರ ಬಗ್ಗೆ ಇಲ್ಲಿ ಹೇಳಲಾಗ್ತದೆ. ಏನು ಇಸ್ ರಿಟರ್ನ್ ಆನ್ ಬೆಟ್ಟಿ ಕತ್ಬರ್ಟ್, ಈ ಬೆಟ್ಟಿ ಕತ್ಬರ್ಟ್ ಅವರ ಬಗ್ಗೆ ಈ ಒಂದು ಪೋಯಮ್ನಲ್ಲಿ ಹೇಳಲಾಗಿದೆ ಅನ್ನೋದು. ಬೈ ನೇಮ್ ಯಜಮಾನ್ ಕತ್ಬರ್ಟ್ who was an Australian athletics, oba Australian athletics ben kathmattanta oba famous athletics bage ee ondu poem anna bareyalagide. he was a great sprinter and had won 3 gold medals at the 1956 Olympic Games in Melbourne. She added a 4th gold medal at the 1964 Olympics in Tokyo. ಇಲ್ಲಿ ಈ ಬೆಟ್ಟಿ ಕತ್ಬರ್ಟ್ ಅನ್ನುವಂಥವರು ಶಿವಾಜ ಗ್ರೇಟ್ ಸ್ಪಿಂಟರ್ ಅಂದರೆ ವೇಗವಾಗಿ ಓಡುವಂಥ ಒಬ್ಬ ಓಟಗಾರ್ತಿ, ಸ್ಪಿಂಟರ್ ಮೀನ್ಸ್ ವೇಗವಾಗಿ ಓಡುವಂಥವರು. And he won the 3 gold medals in 1956 Olympics Games in Melbourne. Melbourne, Australia's Rajadhani of Melbourne. In 1956 Olympics Games, he won the 3 gold medals in 1956. She added a 4th gold medal at the 1946 Olympics in Tokyo. ಟೋಕಿಯೋದಲ್ಲಿ ನಡೆದಂತಹ ಒಲಿಂಪಿಕ್ಸ್ 1964 ಟೋಕಿಯೋದಲ್ಲಿ ಒಂದು ಒಲಿಂಪಿಕ್ಸ್ ನಡೆಸಿದೆ, ಅದರಲ್ಲಿ ಇವಳಿಗೆ 4ನೇ ಒಂದು ಚಿನ್ನದ ಪದಕವನ್ನು ಪಡೆಯುತ್ತ ಸಾಧನೆಯನ್ನು ಮಾಡಿರ್ತಾಳೆ. ಹೀಗೆ ಒಂದು ಓಟವನ್ನು ಓಡಿದಂತಹ ಒಬ್ಬ ಬೆಟ್ ಕವರ್ ಅನ್ನುವಳು ಇದ್ರ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನ್ಯೂ ವರ್ಡ್ಸ್ ಅಥವಾ ಮೀನಿಂಗ್ ಆಫ್ ನ್ಯೂ ವರ್ಡ್ಸ್ ಬಗ್ಗೆ ನಾವು ನೋಡಿದಾಗ ಸ್ಪ್ರಿಂಟ್ ಅ ರನ್ ಗೋ ವೆರಿ ಫಾಸ್ಟ್ ಆಫ್ ದೇ ಶಾರ್ಟ್ ಡಿಸ್ಟೆನ್ಸ್ ಅನ್ನುವಂಥದ್ದು. ಯಾಕಿಂಗ್ ಇಸ್ ನೋ ಕೋಚ್ ಅ ಪರ್ಸನ್ ಹೂ ಟೀಚರ್ಸ್ ಹ್ಯಾಡ್ ಟ್ರೈ
than the athletic or performer. ಇದು ತರಬೇತುದಾರ ಅಂತಂದಲ್ಲಿ ಹೇಳ್ತದೆ. Threat. Encourage to try harder to achieve something. ಅಂದ್ರೆ ಪ್ರಚೋದನೆ ಅನ್ನ ಕೊಡುವಂಥದ್ದು. Spells. A period of time. ಅಂದ್ರೆ ಒಂದು ನಿಗದಿಪಡಿಸಿದಂತ ನಿರ್ದಿಷ್ಟ ಕಾಲಾವಧಿ ಅನ್ನುವಂಥದ್ದು. Heed. To pay careful attention to somebody's advice or warning. ಅಂದ್ರೆ ಕೆಲವರಿಗೆ ಹೇಳಿದ ಪದಗಳನ್ನು ಬಗ್ಗೆ ಅದನ್ನು ಗಮನವನ್ನು ಹರಿಸುವಂಥದ್ದು. ಗ್ಲೋರಿ ಪೇಮ್ ಪ್ರೈಸ್ ಅವರ್ ಆನರ್ ಅಂದ್ರೆ ಗೌರವ ಅನ್ನುವಂಥದ್ದು. ಇಲ್ಲಿ ವೈಭವವನ್ನು ಪಡೆದುಕೊಳ್ಳುವಂತಹ ಒಂದು ವ್ಯವಸ್ಥೆ. ಟೀಮ್ ಹದಿಹರೆಯಲು ಬಜಲ್ಸ್ ಸಂಬಂಧಗಳು. ಸೊ ಮನಿ ನ್ಯೂ ಮೀನಿಂಗ್ ವರ್ಡ್ಸ್. ನೆಕ್ಸ್ಟ್ ಇಲ್ಲಿ ಈ ದಿಸ್ ಪೋಯಮ್ ಈ ಸಮರಿ ಅನ್ನ ನಾವು ನೋಡೋಣ. ಇನ್ ದಿಸ್ ಪೋಯಮ್ ವರ್ಕಿಂಗ್ ಈಸ್ ದ ಪೇಸ್ ಗ್ರೋಸ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ನೋಡಿ ಅಲ್ಲಿ ಮುಚ್ಚಲೇ ಕೆಲವೊಂದು ಪ್ರಶ್ನೆಗಳನ್ನು ಹಾಕಿದ್ದಾರೆ. ಹೇಗೆ ಅಂತಂದ್ರೆ ಫಸ್ಟ್ ಒಂದು ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಕ್ರೈಬ್ ಕ್ವೆಶನ್ ಬೆಸ್ಟ್ ಸೂಟ್ ಆಫ್ ದ ಪೋಯಮ್ ಅಂತ ಕೇಳಿದರೆ ಅದರಲ್ಲಿ ಫೋರ್ ಕೊಟ್ಟಿದ್ದಾರೆ. ದ ಫ್ರೈಸಿಂಗ್ ಬೇಟಿ ಕತ್ಬರ್ಟ್ ಕ್ರಿಶನ್ಜಿ ಬೇಟಿ ಕತ್ಬರ್ಟ್ ಕ್ವಶನಿಂಗ್ ಬೇಟಿ ಕತ್ಬರ್ಟ್ ಅಂದ್ರೆ ಪ್ರಶ್ನೆಗಳನ್ನು ಯಾರು ಇಲ್ಲಿ ಕೇಳಬೇಕು. ಇಲ್ಲಿ ಕ್ವಶನಿಂಗ್ ಬೇಟಿ ಕತ್ಬರ್ಟ್ ಸಿ ಇದು ರೈಟ್ ಆನ್ಸರ್. ಓಕೆ ಸೆಕೆಂಡ್ ಕ್ವಶನ್ ಲುಕ್ ಅಟ್ ದ ಫಸ್ಟ್ ಸ್ಟ್ಯಾಂಜಾ ಆನ್ ಕಂಪ್ಲೀಟ್ ದ ಟೇಬಲ್. ಈ ಫಸ್ಟ್ ಸ್ಟ್ಯಾಂಜಾ ನಾನು ನೋಡಿದ ಸಂದರ್ಭದಲ್ಲಿ ಆ ಒಂದು ಇದರಲ್ಲಿ ಫಸ್ಟ್ ಸ್ಟ್ಯಾಂಜಾ ಇದೆ. ವೈ ಡಿಡ್ ಯು ರನ್ ವೆನ್ ಯುವರ್ ಕ್ಲಾಸ್ಮೇಟ್ಸ್ ವರ್ ವಾಕಿಂಗ್ ವೆನ್ ಯು ಯೂಸ್ ಫ್ರೆಂಚ್ ಇಫ್ ದೇ ಸ್ಟಾರ್ಟೆಡ್ ಟು ರನ್ ವೈ ಡಿಡ್ ಯು ಟ್ರೈನ್ ವಿತ್ ಅದರ್ಸ್ ವರ್ ಪ್ಲೇಯಿಂಗ್ ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಯು ಸೇಮ್ ಫನ್. ಆ ಪ್ರಯಾಣವನ್ನು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಬೆಟ್ಟಿ ಕಟ್ಬರ್ತ್ಗೆ ಏನಂದ್ರೆ ಆ ಸ್ಕೂಲ್ ಮೇಟ್ಸ್ ಅವ್ರು ಏನು ಮಾಡ್ತಾರೆ ಅನ್ನುವಂಥ ಒಂದು ಟೇಬಲ್ ಅನ್ನು ಹೇಳೋದಾಗಿದೆ. ಎ ಸಿ ರನ್ ಅವಳು ಓಡ್ತಾ ಇದ್ದರೆ ಅವ್ರ ಕ್ಲಾಸ್ಮೇಟ್ಸ್ ಏನಂದ್ರೆ ವರ್ ವಾಕಿಂಗ್ ನೋಡಿ ಅಲ್ಲೇ ಈಗ ಉತ್ತರ. ನೆಕ್ಸ್ಟ್ ಬಿ ಸಿ ರನ್ ಫಾಸ್ಟ್ ಅಂತ ಇದ್ದರೆ ದೇ ರನ್ ಅವಳು ವೇಗವಾಗಿ ಹುಟ್ಟಿ ಅವ್ರು ಓಡ್ತಾ ಇದ್ದಾರೆ ವೇಗವಾಗಿ ಓಡ್ತಾ ಇದ್ರು. ಸಿ ಟ್ರೈನ್ ದೇನ್ ಅವರು ಆಟ ಆಡ್ತಾ ಇದ್ದ ಸಂದರ್ಭದಲ್ಲಿ ಇವಳು ತರಬೇತಿಯನ್ನು ತಗೊಳ್ತಾ ಇದ್ರು ಅನ್ನೋದು. ಓಕೆ ನೆಕ್ಸ್ಟ್ ಕ್ವಶನ್ಸ್ ವಿಚ್ ದ ಲೈನ್ಸ್ ಇನ್ ದ ಫಸ್ಟ್ ಸ್ಟ್ಯಾಂಜಾ ಸಜೆಸ್ಟ್ ದಟ್ ಬೆಟ್ಟಿ ಆಕ್ಚುಲಿ ಎಂಜಾಯ್ಡ್ ದಟ್ ಶಿ ವಾಸ್ ಡೂಯಿಂಗ್ ಅವಳ ಒಂದು ಎಂಜಾಯ್ ಮಾಡಿದ್ದು ಬೆಟ್ಟಿ ಕತ್ಬರ್ತ್ರು ಎಂಜಾಯ್ ಮಾಡಿದ್ದು ಹೇಗೆ ಅನ್ನುವಂಥದ್ದು ನೀವೇನು ಫಸ್ಟ್ ಸ್ಟ್ಯಾಂಜಾದಲ್ಲಿ ಸಜೆಸ್ಟ್ ಸಲಹೆಯನ್ನು ಕೊಡ್ತಿದ್ದಾರೆ ನಿಮ್ಗೆ ತಿಳಿದ ಹಾಗೆ ಅಂತ ಕೇಳ್ತಾರೆ. ಯಾವ ಥರ ಎಂಜಾಯ್ ಮಾಡಿದ್ರು ವಾಟ್ ವಾಸ್ ದ ಸೀಕ್ರೆಟ್ ನೋಡಿ ಒಂದು ಉತ್ತರ ಏನಂದರೆ ವಾಟ್ ವಾಸ್ ದ ಸೀಕ್ರೆಟ್ ದಟ್ ಮೇಡ್ ಈ ಸಿ ಫನ್ ಅಬೌಟ್ ದ ಲೈನ್ ಸಜೆಸ್ಟ್ ದಟ್ ಬೆಟ್ಟಿ ಆ್ಯಕ್ಚುಲಿ ಎಂಜಾಯ್ಡ್ ವಾಟ್ ಸಿ ಯು ಆರ್ ಡೂಯಿಂಗ್ ಅನ್ನೋ ಒಂದು ಉತ್ತರ ಬರೆದ್ರೆ ಅಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ದೇರ್ ಆರ್ ಕ್ವಶನ್ಸ್ ಇನ್ ದ ಫಸ್ಟ್ ಸ್ಟ್ಯಾಂಜಾ ವಿಚ್ ಆರ್ ಆನ್ಸರ್ಡ್ ಇನ್ ದ ಸೆಕೆಂಡ್ ಸ್ಟ್ಯಾಂಜಾ ಅಗೇನ್ ದ ಕ್ವಶನ್ಸ್ ರಿಲೇಟೆಡ್ ದಮ್ ವಿತ್ ದ ಹೆಲ್ಪ್ ಆಫ್ ಅವರ್ ಪಾರ್ಟ್ನರ್. ನೋಡಿ ಮೊದಲೇ ಪ್ರಶ್ನೆಯಲ್ಲಿ ಸ್ಟ್ಯಾಂಜಾದಲ್ಲಿ ಮೊದಲ ಪ್ರಶ್ನೆಗಳನ್ನು ಕೇಳಿದ್ರೆ ಅದೇ ಸೆಕೆಂಡ್ ಸ್ಟ್ಯಾಂಜಾದಲ್ಲಿ ಉತ್ತರಗಳನ್ನು ಹೇಳಲಾಗಿದೆ. ಇಲ್ಲಿ ನಿಮ್ಮ ಸಹಜಾಗೃತಿ ಅದನ್ನು ಹೇಗೆ ಅನ್ನುವಂಥದ್ದು ಡಿಸ್ಕಸ್ ಮಾಡಿ ಅನ್ನುವಂಥದ್ದಿಲ್ಲೇ ಹೇಳಲಾಗಿದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಈ ಒಂದು ಪೋಯಮ್ಗೆ ಸಂಬಂಧಿಸಿದಂತೆ ಒಂದು ಸಮರಿಯನ್ನು ನಾನು ಈ ಒಂದು ಬೋರ್ಡ್ ಮೇಲೆ ಬರೆದಿದ್ದೀನಿ. ಅದು ಏನು ಅಂತ ಸ್ವಲ್ಪ ಓದಿ ಹೇಳ್ತೀನಿ. ನೋಡಿ ಅದರ್ ಕಾಲ್ಡ್ ಓಲ್ಡರ್ ದಿಸ್ ಪೋಯಮ್ ಬೈ ಡೇವಿಡ್
Russian summary. This poem is about the Betty Albert. Our guest. It is written by David Warshen. You poem David Warshen. Who is an Australian photographer? Yar andre David Warshen avaru oba Australian oba chayagrahaka agirtare. Yakandre poem hagu oba hard anna avaru in this poem, Moya is asking Betty Cuthbert about her achievements. Even if we say that Betty Cuthbert is not a good person, she is an Australian athlete. Uruba, Australian athlete. She was a guest teacher. Uruba, Australian athlete. She had won the gold medals at the Olympics in her childhood. She was so determined and the focus she was a hard work. Olympics she was interested in sprinting because of her willpower, tumba shakti efforts na haki hogta iddu. See, aa golidendre she had achieved sadhana maddu 4 gold medals, 4 chinnada padakagalannu geddu at the Olympics. We should learn from such athletes in person. Hige Olympics nalli ostunda thumba vegavagi odi 4 Olympics na padkondo tadanantara ivula anta namage ondu olle vyaktitva ondu sadhana madakke yenu hege maadbeku anta ee ondu padtade athrandi ivattu naavu enadaru ondu sadhana madakke baaki andre ondu ನಿರಂತರವಾದ ಕಠಿಣ ಪರಿಶ್ರಮವನ್ನು ಹಾಕಿಕೊಂಡಾಗ ಮಾತ್ರ ಅದಕ್ಕೆ ಶ್ರಮ ವಹಿಸಿದಾಗ ಮಾತ್ರ ಅದು ಸಕ್ಸಸ್ ಅನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತಂದು ಈ ಒಂದು ಪೋಯಂ ಅನ್ನ ಮುಗಿಸ್ತದೆ. ಇಲ್ಲಿ ಗ್ರಾಮರ್ ಕಾಣಿಸ್ತದೆ. ನಾವು ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಇಲ್ಲಿ ಪಾರ್ಟ್ಸ್ ಅಂದ್ರೆ ಭಾಗಗಳು ಆಫ್ ಸ್ಪೀಚ್ ಅಂದ್ರೆ ಮಾತು. ಇಂಗ್ಲಿಷ್ ಅಲ್ಲಿ ಈ ಕೆಲವೊಂದು ಮಾತನಾಡಬೇಕಾದ್ರೆ ಕೆಲವೊಂದು ಭಾಗಗಳನ್ನು ನಾವು ಅಳವಡಿಸಿಕೊಂಡು ಮಾತನಾಡಬೇಕಾದ್ರೆ ಅವು ಆ ಪ್ರತಿಯೊಂದು ಭಾಗಗಳು ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಅನ್ನು ರಚನೆ ಮಾಡಬೇಕಾದ್ರೆ ಆ ಭಾಗಗಳನ್ನು ನಾವು ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದು ಕರಿತೀವಿ. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದ್ರೆ ವರ್ಡ್ಸ್ ಆರ್ ಡಿವೈಡೆಡ್ into the different kinds or the clauses called parts in speech. Parts of speech. ಅಂದ್ರೆ ವಿಭಿನ್ನವಾದಂತಹ ಒಂದು ಪಾರ್ಟ್ಸ್ಗಳು ಇರುವಂತಹ ಪಾರ್ಟ್ಸ್ಗಳನ್ನ ನಾವಿದೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದು ಕರೆದಿದೆ ಮಾತಿನ ಭಾಗಗಳು. ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ವರ್ಡ್ಸ್ ಆರ್ what it is classified in the 8 groups according to their meaning. They are 8 types of the parts of speech. First one, noun, pronoun, adjective, verb, adverb, preposition, conjunction, interjection. There are 8 types in parts of speech. Ini first one, noun. Noun andre enna kadare
ನಾಮಪದ ಅಂತದ ಕರ್ತವ್ಯ ಇಲ್ಲಿ ನೌನ್ ಈಸ್ ಇಟ್ ಯೂಸ್ ನೇಮ್ ಆಫ್ ದ ಪರ್ಸನ್ ಪ್ಲೇಸ್ ಆರ್ ಥಿಂಗ್ಸ್ ಅಂಡ್ ಅನಿಮಲ್ಸ್ ನೇಮ್ ಇಸ್ ದ ಎವ್ರಿಥಿಂಗ್ ನೇಮ್ಸ್ ಬಗ್ಗೆ ನಾವು ಹೇಳಬೇಕಂದ್ರೆ ಈ ನೌನ್ ಅನ್ನ ಉಪಯೋಗಿಸಿದ್ರೆ ನೌನ್ ತಂದು ಕರ್ತದವಿ ಉದಾಹರಣೆಗೆ ಎಕ್ಸಾಂಪಲ್ಸ್ ನಾವು ನೋಡಬೇಕಾದ್ರೆ ರಾಮ ಸೀತೆ ಗರ್ ಟೇಬಲ್ ಸ್ಕೂಲ್ ಹಿಮಾಲಯಸ್ ಕಾವೇರಿ ಗಂಗಾ ಪ್ಲೇ ಈ ದಿನ ಅನಿಮಲ್ಸ್ ಟೈಗರ್ ಲಯನ್ ಎಲಿಫೆಂಟ್ ಈ ಪ್ರತಿಯೊಂದು ನಾವು ಪ್ರತಿಯೊಬ್ಬ ವ್ಯಕ್ತಿ ಹೆಸರು ವಸ್ತುಗಳ ಹೆಸರು ಪ್ರಾಣಿಗಳ ಹೆಸರು ಬಗ್ಗೆ ನಾವು ಹೇಳಬೇಕು ಅಂತಂದರೆ ಈ ನೌನನ್ನ ಯೂಸ್ ಮಾಡ್ತೇವೆ ಅನ್ನೋದು ನೌನ್ ಇಲ್ಲಿ ನೌನಲ್ಲಿ ಸಹ ವೆರೈಟೀಸ್ ಟೈಪ್ಸ್ ಆಫ್ ದ ನೌನ್ ಎಂತಾದವು ನೆಕ್ಸ್ಟ್ ಮುಂದಿನ ಭಾಷೆ ಇಲ್ಲಿ ನೆಕ್ಸ್ಟ್ ಒನ್ ಪ್ರನೌನ್ ಇಲ್ಲಿ ಪ್ರನೌನ್ ಮೀನ್ಸ್ ಏನಂತಂದ್ರೆ ಸರ್ವನಾಮ ಪ್ರನೌನ್ ಮೀನ್ಸ್ ಸರ್ವನಾಮ ಪ್ರನೌನ್ ಈಸ್ ವರ್ಡ್ ಪ್ರನೌನ್ ಈಸ್ ವರ್ಡ್ ವಿಚ್ ಈಸ್ ಯೂಸ್ ಪ್ರನೌನ್ ಈಸ್ ವರ್ಡ್ ವಿಚ್ ಈಸ್ ಯೂಸ್ ಇನ್ ದ ಪ್ಲೇಸ್ ಆಫ್ ಎ ನೌನ್ ಈಗ ನೌನ್ ನಾಮಪದದ ಬದಲಿಗೆ ಸ್ಥಳದಲ್ಲಿ ಮತ್ತೊಂದು ಪದವನ್ನು ಯೂಸ್ ಮಾಡುವಂಥದ್ದು ಈಗ ಉದಾಹರಣೆಗೆ ರಮ್ಯಾ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಅಂತ ಆ ರಮ್ಯಾ ಅನ್ನುವಂಥ ಸ್ಥಳದಲ್ಲಿ ಸಿ ಸಿ ಈಸ್ ಎ ಬ್ಯೂಟಿಫುಲ್ ಗರ್ಲ್ ಹೌದಾ ಈ ತರನಾದಂತಹ ಕೆಲವೊಂದು ನೌನ್ ಇದ್ದಂತಹ ಸ್ಥಳದಲ್ಲಿ ಪ್ರನೌನ್ ಅನ್ನ ರವಿ ಇದ್ದಲ್ಲಿ ಹಿ ಅಂತ ಯೂಸ್ ಮಾಡಬೇಕು ಸುಮಿತ್ರ ಇದ್ದಲ್ಲಿ ಸಿ ಅಂತ ಯೂಸ್ ಮಾಡಬೇಕು ಚೈಲ್ಡ್ ಇದ್ದಲ್ಲಿ ಇಟ್ ಅಂತ ಯೂಸ್ ಮಾಡಬೇಕು ಚಿಲ್ಡ್ರನ್ ಇದ್ದಲ್ಲಿ ದೇ ಅಂತ ಯೂಸ್ ಮಾಡಬೇಕು ನಂತರ ಟೈಗರ್ ಇದ್ದಲ್ಲಿ ಇಟ್ ಅಂತ ಯೂಸ್ ಮಾಡಬೇಕು ಟೈಗರ್ಸ್ ಇದ್ದಲ್ಲಿ ದೇ ಅಂತ ಯೂಸ್ ಮಾಡಬಹುದು ರವಿ ಅಂಡ್ ಸೋಮು ಅಂತಲ್ಲಿ ದೇ ಅಂತ ಯೂಸ್ ಮಾಡಬೇಕು ಹೀಗೆ ಆ ನೌ ಬದಲಾಗಿ ಈ ಒಂದು ಸರ್ವನಾಮವನ್ನು ಪ್ರನೌನನ್ನು ಯೂಸ್ ಮಾಡುವಂಥದ್ದು ತುಂಬ ಈಸಿ ಆಗಿರುತ್ತದೆ ಓಕೆ ತುಂಬ ಈಸಿ ನೆಕ್ಸ್ಟ್ ಅಡ್ಜೆಕ್ಟಿವ್ ಇಲ್ಲಿ ಅಡ್ಜೆಕ್ಟಿವ್ ಮೀನ್ಸ್ ವಿಶೇಷಣ ಇಲ್ಲಿ ಏನು ವಿಶೇಷಣ ಅಂತಂದ್ರೆ ಅ ವರ್ಡ್ ವಿಚ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಏನಂತಂದ್ರೆ ಕ್ವಾಲಿಫೈಡ್ ಡಿಸ್ಕ್ರೈಬ್ ಆರ್ ಕ್ವಾಲಿಫೈಡ್ ನೌನ್ಸ್ ಅಂಡ್ ಪ್ರೊನೌನ್ಸ್ ಆಫ್ ಅಬ್ಜೆಕ್ಟಿವ್ಸ್ ನಾಮಪದ ಮತ್ತು ಸರ್ವನಾಮಗಳಲ್ಲಿರುವಂತಹ ಒಂದು ಕ್ವಾಲಿಟಿ ಒಂದು ವಿಶೇಷವಾದಂತಹ ಗುಣ ಒಂದು ಹೇಳುವಂಥದ್ದು ಇದಕ್ಕೆ ನಾವಿದ್ದೇವೆ ಅಬ್ಜೆಕ್ಟಿವ್ ವಿಶೇಷಣ ಅಂತ ಅದರಲ್ಲಿ ಒಂದು ವಿಶೇಷತೆಯನ್ನು ಹೇಳುವಂಥದ್ದು ಎಕ್ಸಾಂಪಲ್ಸ್ ಹೇಳಬೇಕಂತಂದ್ರೆ ಇಲ್ಲಿ ದ ಸ್ಕ್ಯಾನಿಂಗ್ ಈಸ್ ಎ ಬ್ಯೂಟಿಫುಲ್ ದ ಸ್ಕೈ ಈಸ್ ಬ್ಯೂಟಿಫುಲ್ ಅಂತ ಹೇಳಿದಾಗ ಅದು ಬ್ಯೂಟಿಫುಲ್ ಅನ್ನುವಂತಹ ಒಂದು ವರ್ಡ್ ವಿಶೇಷಣ ನೆಕ್ಸ್ಟ್ ಇನ್ನೊಂದು ಹೇಳಬೇಕಂತ ಆ ಸಾ ಈಸ್ ಅ ವೈಟ್ ಎಲಿಫೆಂಟ್ ನಾನು ಒಂದು ಬಿಳಿ ಆನೆಯನ್ನು ನೋಡಿದೆ ಆ ಸಾ ಈಸ್ ಅ ವೈಟ್ ಎಲಿಫೆಂಟ್ ವೈಟ್ ಅನ್ನುವಂಥದ್ದು ರಾಮು ಈಸ್ ಎ ಗುಡ್ ಬಾಯ್ ಅನ್ನು ಹೀಗೆ ಗುಡ್ ವೈಟ್ ಬ್ಯೂಟಿ ಈ ತರ ಕ್ರಿಯೆ ವಿಶೇಷಣವನ್ನು ಹೇಳುವಂಥದ್ದು ಅಂದರೆ ಆ ಸವಿಶೇಷವನ್ನು ಹೇಳುವಂಥದ್ದು ನಾವಿಲ್ಲಿ ಅಡ್ಜೆಕ್ಟಿವ್ ಅಂತಂದು ಕರ್ತದವಿ ನೆಕ್ಸ್ಟ್ ಒನ್ ಫಾರ್ ಒನ್ ವರ್ಬ್ ಇದು ವರ್ಬ್ ಅದು ವರ್ಬ್ ಇಸ್ ಕ್ರಿಯೆ ಆಕ್ಟ್ ಐ ವರ್ಡ್ ಯೂಸ್ ಟು ಎಕ್ಸ್ಪ್ರೆಸ್ ಆಕ್ಷನ್ ಕಂಡೀಷನ್ ಆರ್ ಎಕ್ಸ್ಟೆನ್ಸ್
is now is a verb. ಅದರ ಕ್ರಿಯೆ ಅದರ ಪ್ರತಿಕ್ರಿಯೆ ಅಂತ ಕಂಡೀಷನ್ ಗಳ ಬಗ್ಗೆ ಹೇಳುವಂಥದ್ದು ಇಲ್ಲಿ ಕ್ರಿಯೆ ಕೆಲಸ ಅಂತ. ಇಲ್ಲಿ ವರ್ಬ್ ಈಸ್ ವರ್ಡ್ ವಿಚ್ ಆಫ್ ದ ಆಕ್ಷನ್ ಅಂಡ್ ಟೆನ್ಸ್ ಅದರ ಕ್ರಿಯೆ ವಿಶೇಷಣಗಳಂತ ಕಾಲ ಅಂತದ್ದು. ಎಕ್ಸಾಂಪಲ್ಸ್ ಕಮ್ ಗೋ ಈಟ್ ರನ್ ಅದ ಈ ಆಕ್ಷನ್ ಅನ್ನು ಹೇಳುವಂತಹ ಒಂದು ಪದಗಳಿಗೆ ನಾವೆಂತ ಇದ್ರೆ ವರ್ಬ್ಸ್ ಅಂತ ಕರೀವಿ, ಕ್ರಿಯೆಗಳನ್ನು ಹೇಳುವಂಥದ್ದು. ನಂತರ ಈ ಒಂದು ನೆಕ್ಸ್ಟ್ ಒನ್ ಅಡ್ವರ್ಬ್ ಅಂತ ಹೇಳಿದ್ರು, ಕ್ರಿಯಾ ವಿಶೇಷಣ ಅಂತ. ಅಡ್ವರ್ಬ್ ಮೀನ್ಸ್ ಕ್ರಿಯಾ ವಿಶೇಷಣ. ಇಲ್ಲಿ ಈ ಒಂದು ಅಡ್ವರ್ಬ್ ಅಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಅ ವರ್ಡ್ ದಟ್ ಟೆಲ್ಸ್ ಹೌ ಯಾನ್ ದಿ ಆಕ್ಷನ್ ಹೌ ಯಾನ್ ದಿ ಆಕ್ಷನ್ ಇಸ್ ಕಾಲ್ಡ್ ಯಾನ್ ಅಡ್ವರ್ಬ್. ಇಲ್ಲಿ ಇಟ್ ಡಿಸ್ಕ್ರೈಬ್ಸ್ ದ ವರ್ಬ್ ಅದನ್ನು ವರ್ಣಿಸುವಂಥದ್ದು ವರ್ಬ್ ಅಂತಲೇ ಹೇಳ್ತದೆ. ಇವಾಗ ರನ್ ರನ್ ವರ್ಬ್ ಅದರ ವರ್ಣಿಸುವುದು ಪಾಸ್ಟ್ ವರ್ಣನೆ ಮಾಡಿಶೇಷಣ ಇಲ್ಲಿ ವರ್ಬ್ ಆದ್ರೆ ಫಾಸ್ಟ್ ಅಂತಂದ್ರೆ ಅಡ್ವರ್ಬ್ ಅಂತಂದ್ರೆ ಕ್ರಿಯೆ ವಿಶೇಷಣ ವರ್ಬ್ ಫಾಸ್ಟ್ ಅನ್ನುವಂಥದ್ದು. ನಂತರ ವೈಟ್ ಅನ್ನುವಂಥದ್ದು ಇದು ಬಿಳಿಯಾದ ಸಾರಿ ರೈಟ್ ರೈಟ್ ಅಂತಂದ್ರೆ ಬರೆಯೋದಾದ್ರೆ ಯಾವ ತರ ರೈಟ್ ನೀಟ್ಲಿ ಹೌದು ಈ ತರನಾದಂತಹ ಒಂದು ಎಕ್ಸಾಂಪಲ್ಸ್ ನಾವಲ್ಲಿ ನೋಡುವಂಥದ್ದು. ನೀಟ್ಲಿ ಮೀನ್ಸ್ ಅಡ್ವರ್ಬ್. ನೆಕ್ಸ್ಟ್ ಪ್ರಿಪೋಸಿಷನ್ ಉಪಸರ್ಗಗಳು. ಇಲ್ಲಿ ಪ್ರಿಪೋಸಿಷನ್ ಈಸ್ ಅ ವರ್ಡ್ ಯೂಶುವಲಿ ಪ್ಲೇಸ್ ಬಿಫೋರ್ ಅ ನೌನ್ ಪ್ರನೌನ್ ಅಂಡ್ ಸೋ ಈಚ್ ಅದ ರಿಲೇಷನ್ಸ್ ವಿತ್ ದೆಮ್ ಅವುಗಳಿಗೆ ಸಂಬಂಧಪಟ್ಟದ ನಾಮಪದ ಮತ್ತು ಸರ್ವನಾಮಗಳ ಎದುರುಗಳಿಗೆ ಬರೆಯುವಂಥದ್ದು. ಇವುಗಳನ್ನು ನಾವು ಏನಂತ ಕರಿತೇವೆ ಉಪಸರ್ಗಗಳು ಅಂತ ಕರೀತೇವೆ. ಪ್ರಾಪರ್ ಪ್ರಿಪೋಸಿಷನ್ ಅವು ಯಾವುವು? ಆನ್, ಇನ್, ಅಂಡರ್, ಫ್ರಮ್, ಹೌದ, ಬಿಫೋರ್, ಆಫರ್, ಆಫ್ಟರ್, ಬಿಹೈಂಡ್, ಫ್ರಂಟ್. ಇವುಗಳಿಗೆ ಒಂದು ಎಂತ ಕರ್ತೀವಿ ಅಂತಂದ್ರೆ ಪ್ರಿಪೋಸಿಷನ್ ಅಂತದ ಕರ್ತೀವಿ. ನೆಕ್ಸ್ಟ್ ಸೆವೆಂತ್ ಒನ್ ಯಾವುದು? ಕಂಜಕ್ಷನ್. ಈ ಒಂದು ಕಂಜಕ್ಷನ್ ಅನ್ನ ಎಂತ ಕರ್ತೀವಿ? ಸಂಯೋಗಗಳು ಕಂಜಕ್ಷನ್. ಇಲ್ಲಿ ಏನು ಈ ಒಂದು ಸಂಯೋಗಗಳು ಅಂತಂದ್ರೆ ಕಂಜಕ್ಷನ್ ಈಸ್ ಎ ವರ್ಡ್ ದಟ್ ಜಾಯಿನ್ಸ್ ದ ವರ್ಡ್ಸ್ ದ ಪೇರ್ ಆಫ್ ಸೆಂಟೆನ್ಸ್. ಸೆಂಟೆನ್ಸ್ ಮತ್ತು ಕೆಲವೊಂದು ಮಾತುಗಳನ್ನು ನಾವು ಜೋಡಿಸಬೇಕು ಅಂತಂದ್ರೆ ಆ ಜಾಯಿಂಟ್ ಮಾಡುವಂತಹ ವರ್ಡ್ಗಳಿಗೆ ಇಲ್ಲಿ ಕಂಜಕ್ಷನ್ ಅಂತಂದು ಕರ್ತಿದ್ವಿ. ಎಕ್ಸಾಂಪಲ್ಸ್ ನಾವು ನೋಡಬೇಕಾದ್ರೆ ಅಂಡ್, ಬಟ್, ವೇರ್, ಎಟ್, ಸೋ, ನೈದರ್, ನಾಲ್, ಇಟ್ ಇಸ್, ಹೀಗೆ ಹಲವಾರು ತರಹದ ಈ ಒಂದು ಕಂಜಕ್ಷನ್ಸ್ ಅನ್ನು ಈ ಒಂದು ಸಂಯೋಗಗಳನ್ನು ನಾವು ಕರಿಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒಂದು ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಉದ್ಗಾರ ವಾಚಕ ಅಂದರೆ ಉದ್ಗಾರ ಮಾಡುವಂಥದ್ದು. ಇಟ್ ಈಸ್ ಎ ವರ್ಡ್ ವಿತ್ ಎಕ್ಸ್ಪ್ರೆಸ್ ಸಮ್ ಸಡನ್ ದ ಫೀಲಿಂಗ್ಸ್ ಆರ್ ಎಮೋಷನ್ಸ್. ಕೆಲವೊಂದು ಭಾವನೆಗಳನ್ನು ಕೆಲವೊಂದು ಏನು ಉದ್ಘಾರಗಳನ್ನು ನಾವು ಏನು ಮಾಡೋದು ಅಂದ್ರೆ ಸಡನ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಜಾಯ್ ನೋಡಿ, ಎಕ್ಸಾಂಪಲ್ಸ್ ಜಾಯ್ ಸಂತೋಷ ಹೌದ, ಹಲೋ ಹಾಯ್ ಯಾರು ಸಿಕ್ಕಂಥ ಸಂದರ್ಭದಲ್ಲಿ ಅಂತ ಸಂತೋಷ ಅನ್ನೋದು. ಗ್ರಿಫ್ ಅನ್ನೋದು ಶಾಪ್ ಅನ್ನೋದು ಸರ್ಪ್ರೈಸ್ ಸಾರಿ ಸರ್ಪ್ರೈಸ್ ಅನ್ನೋದು ಅಪ್ರೂವಲ್ ಆದಂತಹ ಸಂದರ್ಭದಲ್ಲಿ ಹೀಗೆ ಹಲವಾರು ತರನಾದಂತಹ ಸಂದರ್ಭದಲ್ಲಿ ನಾವು ಈ ಸರ್ಪ್ರೈಸ್
ಈ ಒಂದು ಏನು ಇಂಟರಾಕ್ಷನ್ ಪದಗಳನ್ನು ನಾವು ಉಪಯೋಗಿಸ್ತದೆ ಎನ್ನುವಂಥದ್ದು. ಹೀಗೆ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕೆಲವೊಂದು ಗ್ರೂಪ್ಗಳಾಗಿ ಮಾಡಿದ್ದಾರೆ. ಇಲ್ಲಿ ನಾವು ಗ್ರೂಪ್ ಯಾರು ಅಂದ್ರೆ ನಾವು ನನ್ನ ಅಡ್ಜೆಕ್ಟ್ ತ್ರೀ ಒನ್ ಗ್ರೂಪ್ಸ್ ನೌನ್ ಗ್ರೂಪ್ಸ್. ಸೆಕೆಂಡ್ ಒನ್ ಇಲ್ಲಿ ವರ್ಬ್ ಗ್ರೂಪ್ಸ್ ವರ್ಬ್ ಅಡ್ವರ್ಬ್ ವರ್ಬ್ ಅಡ್ವರ್ಬ್ ಇದು ವರ್ಬ್ ಗ್ರೂಪ್ಸ್ ಇದು ನೌನ್ ಗ್ರೂಪ್ಸ್ ಇದು ವರ್ಬ್ ಗ್ರೂಪ್ಸ್ ನೆಕ್ಸ್ಟ್ ಇದು ಅದರ್ ಗ್ರೂಪ್ಸ್. ದೇರ್ ಆರ್ ತ್ರೀ ಗ್ರೂಪ್ಸ್ ಇನ್ ದ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಇಲ್ಲಿವರೆಗೂ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟು ಏನು ಅಂದ್ರೆ ಏನು ಹೇಗೆ ಅನ್ನೋದನ್ನ ಎಕ್ಸಾಂಪಲ್ ಸಮೇತ ನಾವು ನೋಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲೇ ಕಂಟಿನ್ಯೂ ಮಾಡಿ ಮತ್ತೆ ಬೇರೆ ಪ್ರಾಬ್ಲಮ್. ಓಕೆ, ಬಾಯ್.